ಗ್ರಾಮೀಣ ಭಾಗದ ಕೋವಿಡ್ನಿಂದ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವ ದಿನನಿತ್ಯ ಬದುಕು ನಿರ್ವಹಿಸುವ ಬಡ ಜನರಿಗೆ ಸಹಾಯ ಮಾಡುವ ಮೂಲಕ ಜೀವನದಲ್ಲಿ ಮಾನವೀಯತೆ ಗುಣ ಬೆಳೆಸಿಕೊಳ್ಳಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮರೆಯ ಹೇಳಿದರು. ಅವರು ನಾಗರಮುನ್ನೋಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ರಾಜು ಕುಂಬಾರ್ ಅಭಿಮಾನಿ ಬಳಗದ ನೇತೃತ್ವದಲ್ಲಿ 1000 ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೊರೋನಾ ಮಹಾಮಾರಿ 2ನೇ ಅಲೆಯು ಯುವಕರ ಮೇಲೆ ಸಾಕಷ್ಟು ಪರಿಣಾಮಕಾರಿಯಾಗಿರುವುದು, ಅದನ್ನು ಎದುರಿಸಿ ಆದಷ್ಟು ಮನೆಯಲ್ಲಿ ಇರಬೇಕು, ಸುರಕ್ಷಿತವಾಗಿ ಇರುವ ಮೂಲಕ ಆರೋಗ್ಯವಾಗಿ ಇರಬೇಕು ಎಂದರು. ಇವತ್ತಿನ ಈ ಕೋವಿಡ್-19 ಸಾಂಕ್ರಾಮಿಕ ರೋಗ ಅತಿ ಹೆಚ್ಚು ತಗ್ಗಿರೋದ್ರಿಂದ ನಾವೆಲ್ಲರೂ ಇವತ್ತು ನಾವು ಓಡಾಕತ್ತೇವೆ. ಭಾಳ ಐತಿಹಾಸಿಕ ಘಟನೆಗಳು ಅದು. ಯಾಕಂದ್ರೆ ನಾಗರಮುನ್ನೋಳಿಲೇನೆ ಏನಾದರೂ ಎಲ್ಲ ತಮ್ಮೆಲ್ಲ ವಿಷಯ ಗೊತ್ತೈತಿ. ದಯಮಾಡಿ ತಮ್ಮೆಲ್ಲ ಯುವಕ ಮಿತ್ರರಲ್ಲಿ ಮತ್ತು ಹಿರಿಯರಲ್ಲಿ ಒಂದು ವಿನಂತಿ ನಿಮಗೆ ಏನಪ್ಪ ಅಂತಂದರೆ, ತಾವೆಲ್ಲರೂ ಮೇ 26 ಲಾಕ್ಡೌನ್ ಆಗಿತ್ತು ನಮ್ಮ ರಾಜ್ಯದಲ್ಲಿ, ಟೋಟಲ್ ರಾಜ್ಯದಲ್ಲಿ ಮಾರ್ಚ್ 26 ಈಗಿನ್ನ 23 ಇನ್ನು 3 ಒಂದು ತಿಂಗಳ ಇನ್ನೂ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತೆ ಜೂನ್ 7 ತನಕ ಲಾಕ್ಡೌನನ್ನು ವಿಸ್ತರಣೆ ಮಾಡಿದ್ದಾರೆ. ದಯಮಾಡ್ತಾರೆ ಎಲ್ಲ ಯುವಕರ ಮಿತ್ರರಲ್ಲಿ ಈಗಾಗಲೇ ಭಾಳ ಅಲರ್ಟ್ ಆಗಿದ್ದೀರಿ, ಎಲ್ಲರಿಗೂ ನಾವು ನೋಡಕ್ತೇವೆ. ಅಲರ್ಟ್ ಆಗಿದ್ದಿಲ್ಲ ಅನ್ನೋಲ್ಲ, ಆದರೂ ಸಹಿತ ಇನ್ನೂ ಸ್ವಲ್ಪ ಇನ್ನೂ ಜೂನ್ 7 ತನಕ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಅಥವಾ ಊರಲ್ಲಿ ಯಾಕಪ್ಪ ಅಂದ್ರೆ ಅವರೇ ಯಾಕಾದ್ರೂ ಮಾಡಿ ಇವ್ರು ಯಾಕೆ ಮಾಡೋ ಅನ್ನೋ ಮೌನ ಮೌನ ಮೇಲೆ ಯಾರಲ್ಲಿ ಬೇಡ. ಬಟ್ ನಮ್ಮೂರು ಒಳ್ಳೇದಾಗಬೇಕು, ನಮ್ಮೂರು ಬಟ್ ಯಾಕಂದ್ರೆ ಎಕ್ಸಾಮ್ ನಾವು ಸುತ್ತಲ್ಲಿ ನೋಡ್ರೆ ಆದ್ರೆ ನಮ್ಮೂರು ಚುಲನ ಎಕ್ಸಾಮ್ ಸುತ್ತಲ್ಲಿ ನೋಡ್ರೆ ಯಾಕಂದ್ರೆ ನಾವೆಲ್ಲರೂ ಒಂದು ಎದೈತು ಒಂದು ಈಗ ಒಂದು ವಾರದಿಂದ ನಾ ಎಲ್ಲ ಇತ್ತೀವಿ ಅಲ್ಲೇ ಅವರಿಗೆ ಶಿಪು ಸೊಕ್ಕರ ರಾಜೀವ್ನಾಗ ನಮ್ಮ ಶಿವ ಮರ್ಯಾದಿ ಬಸವನ ಮನಗುಳಿ ವಿನಾಯಕ ಕುಂಬಾರ ಮುಂದೆ ಕುಮಾರಿ ಇಟ್ಟಿ ಅಥವಾ ಎಲ್ಲರಿಗೂ ನಾವು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ ಎಲ್ಲ ಒಂದು ಸೂಚನೆ ಮಾಡಿ ನಾವು ದಯಮಾಡಿ ಇಮಿಡ್ಲಿ ಮೀಟಿಂಗ್ ಕರೀರಿ, ಕರೆದು ರಿಕ್ಟ್ ಮಾಡ್ರಿ. ಯಾಕಂತಂದ್ರೆ ಏನಾಗ್ತದಂದ್ರೆ ನಾವು ಎಲ್ಲ ಕೂತವ್ರು ಏನಾಗಿಲ್ಲ, ಒಬ್ಬರೇ ಒಂದು ಮುಂದಾಳತ್ವ ವಹಿಸ್ಬೇಕು. ಕಟ್ಟಿ ಒಬ್ಬರು ಮುಂದಾಳತ್ವ ವಹಿಸ್ದ ಜನ 80 ಬೇರು 20 80 ಶುರು ಮಾಡಿದ್ರಪ್ಪ ಅರ್ಥ. ಯಾಕಂದ್ರೆ 20 ಬೇರಣ ಯಾಕಂದ್ರೆ ಭಾಳ ಸಮಸ್ಯೆ ಇತ್ತು. ನಾವು ಸರಿತರ ರಿಕ್ಟ್ ಮಾಡೋದ್ರಿಂದ ಸಮಸ್ಯೆ ಭಾಳ ಐತಿ. ಯಾಕೆ ಸಮಸ್ಯೆ ಇತ್ತು ಅಂದ್ರೆ ದಿನ ದುಡಿದ ಮ್ಯಾಕ್ಸಿಮಮ್ ಒಂದು 40% ಮಂದಿ ದಿನ ದುಡಿದ ಅವ್ರ ಪಾಪ ಮನ್ಯಾಗ ತಂತಿ ಮಾಡೋದು ಅಥವಾ ಅವ್ರ ಮನೆ ಅಂತ ನಡೆಸೋದು ಭಾಳ ಕಷ್ಟ ಐತಿ. ಆದರೂ ಸಹಿತ ನಮ್ಮ ಊರಲ್ಲಿ ಭಾಳ ರಿಕ್ಟ್ಲೇ ತಾವೆಲ್ಲರೂ ಕಳಿಸಿದ್ದೀರಿ. ಇಲ್ಲಿ ತಕ್ಕ ಇನ್ನೂ ಒಂದು ಜೂನ್ 7 ತಕ್ಕ ನಮ್ಗೆ ಎಂಥ ಕಷ್ಟ ಬಂದ್ರೆ ಸಹಿತ ನಾವು ಮುಂದೆ ಉಳಿದ್ರೆ ಬದುಕ್ರೆ ಮುಂದೆ ಏನೋ ಗಳಿಸೇವು, ದುಡಿದ್ರೆ ತಿಂದೇವು ಏನೋ. ಅದೇ ಥರ ಈಗ ಒಪ್ಪಂದ ಗಂಜಿದ್ರೆ ಸಾಕಿ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದಿದ್ದೀವಿ. ಮತ್ತು ನಮ್ಮ ಊರಾಗ ಸುಳ್ಳು ಸುಳ್ಳು ಓಡಿಸ್ತಾರೆ, ಭಾಳ ನಮಗೆ ಕೆಟ್ಟ ಅನಿಸ್ತದೆ. ನಮ್ಮ ಎಷ್ಟು ಸಾಧ್ಯ ಪ್ರಯತ್ನಗಳನ್ನು ನಾವು ಮಾಡೇವು, ಪಂಚಾಯತಿಂದ ಮಾಡಿದ್ದೇವೆ, ಊರಿನ ಹಿರಿಯ ಪ್ರಮುಖರು ಮಾಡ್ತಾರೆ. ಈಗ ರಾಜನ ಕುಮಾರ ಎದುರತ್ತಾಗ ಯಾಕಂದ್ರೆ ಅವ್ರ ಗೆಳೆಯರ ಭಾಗೆಲ್ಲ ಕೂಡಿ ಒಂದು ನನಗೊಂದು ಅಕ್ಕಿಸಿಂದ ಒಂದು ಸೂಚನಾ ಸಲಹೆ ಹೇಳಬೇಕಾದ್ರೆ ನೋಡಪ್ಪ, ಇನ್ನು ಒಂದು ವಾರದಿಂದ ಅವ್ರಿಗೆ ಒಂದಕ್ಕೆ ಅನುಕೂಲ ಅಂತ ಒಂದು ಕಿಟ್ ತಯಾರು ಮಾಡ್ರಿ. ನಾವು ಕಿಟ್ ತಯಾರು ಮಾಡಿ ಅವ್ರು ಮುಡಿಸಿದ್ವಿ. ನಾವೇನು ಮಾಡೋದು ಅವ್ರಿಗೇನು ಭಾಳ ಆಗುದಿಲ್ಲ. ಆದರೂ ಸಹ ಎಷ್ಟು ಇದಕ್ಕೆ ಮಾಡಿದಂತಾಗ ಅವರೆಲ್ಲ ಯುವಕರು ಮಿತ್ರ ಕೂಡಿ ಮತ್ತು ಅವ್ರ ಗೆಳೆಯರ ಭಾಗ ಕೂಡಿ ಒಂದು ಮ್ಯಾಕ್ಸಿಮಮ್ ಒಂದು 1000 ಕಿಟ್ ತಯಾರು ಮಾಡಿದ್ರು. ನಂದೇನು ವಿನಂತಿ ಅವ್ರಿಗೆ ಅಂತಂದ್ರೆ 1000 ಮಾಡಿದ್ರೆ ಈಗ ನೀವು ಭಾಳ ಸಂತೋಷ ವಿಷಯ. ಭಾಸ್ತನ ನಾವು ವಿನಾಯಕ್ ಕುಮಾರ್ ಆಯ್ತು, ನಾವು ಆತು ಒಂದು 300 ಹಾಕೊಂಡು ಮಾಡಿದ್ದೆವು. ಅದ ನಂತರ ಮತ್ತೆ ಒಂದು ತಡೆ ಮಂದಿ ಊರಾಗಿ ಒಂದು ಮಾಡಿ ಕೊಟ್ಟಿದ್ದಾರೆ. ಇತ್ತಾಗಿನ ದೇವರದ ಯಾರಿಲ್ಲ, ಮತ್ತೆ ಯಾರೇ ಮಾಡಿದ್ರು ಸಹಿತ ಸ್ವಚ್ಛ ಮಾಡಿದ್ರು ಮತ್ತೆ ಮಾಡಿ ಉಲ್ಟೆ ಮಾಡೋದು ಅಂದ್ರೆ ಏನು ಪ್ರಶ್ನೆ ಇಲ್ಲ. ಮತ್ತೆ ಯಾರು ಮಾಡಿದ್ರು ಮಾಡ್ರಿ, ನಮ್ಮ ಊರು ಒಂದು ಒಳ್ಳೇದಾಗಲಿ, ನಮ್ಮ ಊರಿಗೆ ಮತ್ತೆ ಸ್ವಲ್ಪ ಅನುಕೂಲ ಆಗಲಿ. ಯಾಕಂದ್ರೆ ಇವ್ರು ಒಂದು 1000 ಕ್ಲಿಕ್ ಮಾಡಿದ್ರು, ಒಂದೊಂದು ಇವ್ರಿಗೆ ವಿನಂತಿ ಏನಂದ್ರೆ ಇವೆಲ್ಲ ಮುಡಿಸ್ತೀನಿ ಮೊದಲು ಮುಡಿಸಿದಾಗ ಇನ್ನೂ ನಮ್ಗೆ ಮ್ಯಾಕ್ಸಿಮಮ್ ನಾಗರಮುನ್ನೋಳಿಯಾಗ 16 ಮಾಡಿದವು ಟೋಟಲ್ ನಾಗರಮುನ್ನೋಳಿ ಗ್ರಾಮ ಪಂಚಾಯತಿಯಾಗ. ಇನ್ನು ಬೆಳಗ್ಗೆ 500-600 ಮಾಡಿದವು. ಅದ್ರಾಗ 16 ನೀವು ಮಾಡತ್ತಿಲ್ಲ, ನಾಗರಮುನ್ನೋಳಿಯಾಗ 2000 ಬೇಕು. ಯಾಕೆ ಬೇಕಂದ್ರೆ ಇವರು ಬ್ಯಾರಿಗಿದ್ದಾರೆ, ಅವ್ರು ಅಲ್ಲೇ ಸಪ್ರೇಟ್ ಇರ್ತಾರೋ, ಅವ್ರು ಕೊಡಕ್ಬೇಕು, ನಾವು ಕೊಡಕ್ಕೆ ಬರಂಗಿಲ್ಲ. ಮತ್ತು ಯಾರು ಬೇರೆಯವರು ಬಂದು ನಿಂತಿರ್ತಾರೋ, ಹಿಂಗಾಗಿ ಪರಿಸ್ಥಿತಿ ನಮ್ಮ ಈಗ PPC ನಂಬರ್ ಪ್ರಕಾರ ಕೂಡ 1600 ಮೇಲ್ಪಟ್ಟು ನಮ್ಮ ಮಾಡಿದವು. ಇದನ್ನು ಬಿಟ್ಟು ನೀನು ಅದರ್ಸ ಒಂದು 400 ದಯಮಾಡಿ ಮಾಡಿದ್ರೆ ಭಾಳ ಒಳ್ಳೆ ಕೆಲಸ ನಿಮ್ಮದ. ಹಿಂಗ ದೇವರು ನಿಮಗೆ ಒಳ್ಳೆ ಶಕ್ತಿಯನ್ನು ಕೊಡಲಿ. ಯಾಕಂದ್ರೆ ಭಾಳ ಮಂದಿ ಹೋಗ್ತಿದ್ದಾರೆ ನಮ್ಮಲ್ಲಿ, ಅದು ಕೊಡುವಂಥದ್ದು ಅವ್ರಲ್ಲೇ ಇದನ್ನು ಚೆನ್ನಾಗಬೇಕಲ್ಲ. ಅದಕ್ಕಾದ್ರೆ ರಾಜೀವ್ ಕುಮಾರ್ ಅವ್ರ ಇತ್ತು ಅವೆಲ್ಲ ಮಾಡಿದ್ದೀರಿ. ಇದು ಒಳ್ಳೆ ಒಳ್ಳೆ ಒಂದು ನಿಮಗೆ ಎಲ್ಲರಿಗೂ ಹುಡುಗರಿನ ಆ ದೇವರು ನಿಮಗೆಲ್ಲ ಬಸವೇಶ್ವರ ಸಿದ್ದೇಶ್ವರ ಇನ್ನೂರೆಲ್ಲ ಹನುಮಾನ ದೇವರ ನಿಮ್ಗೆ ಶಕ್ತಿ ಕೊಟ್ಟು ಮತ್ತೆ ಹೆಚ್ಚಿನ ಕಾರ್ಯ ಶಕ್ತಿ ಕೊಡಲಿ ಅಂತ ಹೇಳಿ ಆಶಿಸುತ್ತಾ ಎಲ್ಲ ಬಡವರು ಮುಗಿಸೋ ಕೆಲಸ ಮಾಡಿ ನಿಮಗೆ ನಾನು
ಯುವ ನಾಯಕ ರಾಜು ಕುಮಾರ್ ಮಾತನಾಡಿ, ಸರ್ಕಾರ ಹಾಕಿಕೊಟ್ಟಿರುವ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ರೋಗ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು ಎಂದರು. ಜನ ಈಗ ಒಂದು ಎಂಟ್ರದಿಂದ ಬಹಳ ಕಷ್ಟದಾಗ ಬಂದಿತ್ತು. ಭಾಳ ಇದು ಹೋದ ವರ್ಷಕ್ಕಿಂತಲೂ ಈ ಸಲ ಭಾಳ ಡಬಲ್ ಡಬಲ್ ಆಗಿತ್ತು. ಹೋದ ವರ್ಷ ಬಟ್ಟೆ ಒಂದು ಇಬ್ಬರು ಮೂರು ಮನುಷ್ಯ ಹತ್ರ ಎಷ್ಟೋ ನಾವು ಭಯ ಪಡ್ತಿದ್ದೆವು. ಆದರೆ ನಮ್ಮೂರಾಗ ಕಮಿಟ್ಮೆಂಟ್ ಡೈಲಿ ಒಂದು ಎರಡು ತುಳು ಮಂದಿ ಸಾಯಬೇಕು. ತುಳು ಮಂದಿಗೆ ಆರಾಮಿಲ್ಲ ಭಾಳ. ನೀವು ಇದನ್ನೊಂದು ನಾವು ಬಂದ್ ಮಾಡಕ್ಕೆ ಹಚ್ಚಿದ್ದೇವೆ. ಅದು ಭಾಳ ಕಷ್ಟ ಐತಿ ನಮ್ಗೆ. ಯಾಕಂದ್ರೆ ಇವತ್ತು ದುಡಿಬೇಕಾಗ್ತೈತಿ, ಇವತ್ತು ತಿನ್ನಬೇಕಾಗ್ತೈತಿ. ಮನೆಯಾದ್ರೂ ಗೊತ್ತಿಲ್ಲರ ಶೂ ಎಲ್ಲ ಕೂಡಿದಾಗ ನಾವು ಮಾತಾಡಿದ್ದು ಏನರ ಒಂದು ಹಾದಿ ಹುಡ್ಕೋಣ, ಏನಾರು ಮಾಡೋಣ. ಬರೀ ಪಂಚಾಯತ್ ಆಗೋದ, ಎಲ್ಲರೂ ಸರ್ಕಾರದಿಂದ ಎಲ್ಲರೂ ಮಾಡೋಣ ನಮಗೂ ಹೇಳಿ ತಂದಿದ್ದು. ಆದರೂ ಈಗ ಮಾಡಿದ್ರೆ ಇದು ಭಾಳ ಒಳ್ಳೆಯ ಸಂತೋಷ. ಈಗ ಒಂದು 1000 ಕಟ್ಟಿಗೆ ಮುಟ್ಲಿ, ಇನ್ನೂ ಏನು ಮನೆಗಳು ಉಳಿತಾವ. ಅದಕ್ಕೆ ಇನ್ನೊಂದು ರೌಂಡ್ ಎಲ್ಲರೂ ಸರ್ಕಾರ ಕೂಡಿ ಮತ್ತೊಂದು ರೌಂಡ್ ಮಾಡಿ ವ್ಯವಸ್ಥೆ ಮಾಡ್ತೇವೆ. ಯಾಕಪ್ಪ ಅಂತ ಎಲ್ಲ ಬಡವರು ಭಾಳ ಕಷ್ಟ ಆಗಲ್ಲ. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಈಗ ಗಾಡಿ ಸಟ್ರ ಹಾಕಿರೋದಿಲ್ಲ, ಒಂದೇ ಮುಗಿಸ್ಬಿಡೋಣ. ಮುಂದಿನ ಊರಿಗೆ ಹೋಗಿದ್ದೆ ಆ ಲೆಕ್ಕಲ್ಲಿ ಮಾಡೋಣ. ಯಾಕಪ್ಪ ಸರ್ಕಾರಕ್ಕೆ ಮಾತ್ರ 14 ದಿನ ಮುಂದಕ್ಕೆ ಅದನ್ನೆಲ್ಲ ಪಾಲಿಸ್ಬೇಕಾಗ್ತದೆ. ಪಾಲಿಸೋದು ಬಹಳ ಕಟ್ಟುನಿಟ್ಟೈತೆ. ಯಾಕಪ್ಪ ಅಂತಂದ್ರೆ ಯಾವ ರೀತಿಯಿಂದ ಹೆಂಗೆ ರೋಗ ಬರ್ತೈತೆ ಅನ್ನೋದು ಇನ್ನೇನು ತಿಳಿಯಬಾರ್ದು. ಅಗದಿ ಇನ್ನು ಚಲೋ ಮಣ್ಣು ತಿಪ್ಪಂಡ ಒಂದು ನಿಮಗೆ ಉದಾಹರಣೆ. ಅಗದಿ ಚಲೋ ಮನುಷ್ಯ ತಿರ್ಗಾಣ ಮಾಡಿ ಚಿಕ್ಕೋಳಿ ಪ್ರಯತ್ನ ಮಾಡಿ ಬೆಟ್ಟಿಸಿದ್ರೆ ಘಟಪ್ರಭ ಅದು ಅಗದಿ ಮಾತಾಡ್ಕೊಂಡು ಮಣ್ಣಿನ ತಿರ್ಕೊಂಡು ಎಂಥ ಒಂದು ದುರ್ದೈ ದುರ್ಘಟನೆ ಆಗಲ್ಲ. ಅದಕ್ಕೆ ಎಲ್ಲರೂ ಪಾಲ್ಸಾದ್ರಿ, ಇನ್ನೊಂದು 10-15 ದಿವಸ ಪಾಲಿಸ್ರಿ. ಸಾಧ್ಯದಷ್ಟು ಎಲ್ಲರಿಗೂ ಹೇಳಿ ಇನ್ನೂ ಈ ಪಡೆದಾರ ಗೆಳೆಯರು ಪಡೆದಾರು ಇನ್ನೂ ಗೆಳೆಯರ ಕೊಳಕ್ಕೆ ಕೂಡಿಸಿ ಇನ್ನೂ ಸ್ವಲ್ಪ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ನಾವು ಅಂತೇಳಿ ನಾನು ಎರಡು ಮಾತು. ಗ್ರಾಮ ಪಂಚಾಯತಿ ಸದಸ್ಯರಾದ ವಿನಾಯಕ್ ಕುಮಾರ್, ಲಕ್ಷ್ಮೀ ಸಾಗರ್ ಇಟಿ, ಬಸವರಾಜ್ ಮನುಗುಳಿ, ಸಂಜು ಡೋನ್ವಾಡೆ, ಎಲ್ ಬಿ ಆಲೂರೆ, ಶಿವಾನಂದ ಮರಾಯಿ, ಎಸ್ ಬಿ ಮನುಗುಳಿ, ಶಂಕರ್ ನಿರ್ಲಿ, ಮಾರುತಿ ಮರಾಯಿ, ಗೋಪಾಲ್ ಕುಮಾರ್, ಸಿದ್ದು ಇಟಿ, ಬೀರಪ್ಪ ನಾಗರಾಳೆ, ಸಂಜು ಬಾನಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.